ಮೊದಲನೇ ದಿನ ರಾಮನಗರ ಮತ್ತು ಮಾಗಡಿ ಚನ್ನಪಟ್ಟಣ ಇಲ್ಲಿ ಬಹಳ ದೊಡ್ಡದಾದಂಥ ರ್ಯಾಲಿಯಾಗಿದೆ. ಇವತ್ತು ಬೆಂಗಳೂರು ಸೌತಲ್ಲಿ ಮಾಡಿದ್ದೀರಿ, ಇದೊಂದು ದೊಡ್ಡ ರ್ಯಾಲಿ, ಇತಿಹಾಸ ನಿರ್ಮಾಣ ಅಂತ ರ್ಯಾಲಿಯನ್ನು ಬೆಂಗಳೂರು ಸೌತಲ್ಲಿ ನೀವು ಮಾಡಿದ್ದೀರಿ. ನೀವು ಕೂಡ ನೋಡಿದ್ದೀರಾ, ಎಲ್ಲ ತಾಯಂದಿರು, ಮಹಿಳೆಯರು, ಯುವಕರೆಲ್ಲ ಭಾಗವಹಿಸಿದ್ದಾರೆ. ನಮ್ಮ ಉದ್ದೇಶ ಈ ಒಂದು ವಿಜಯ ಯಾತ್ರೆ ಆದಮೇಲೆ ಕಾಂಗ್ರೆಸ್ಸು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗೋದು ಶತಸಿದ್ಧ. 15 ದಿನಗಳ ಕಾಲ 4 ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಮುಖಂಡರುಗಳು ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ರು, ನಿಮ್ಮಲ್ಲಿ ಯಾರು ಮುಖಂಡರು ಇದ್ದಾರೆ ಅಂತ. 4 ಟೀಮ್ ಮಾಡಿದ್ದೀರಿ, ಅವ್ರಿಗೆ 2 ಟೀಮ್ಗೆ ಜನ ಇಲ್ಲ, ಈಗ 2 ಟೀಮ್ಗೆ ಒದ್ದಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ನಮ್ಮಲ್ಲಿ 4 ಟೀಮ್ ಮಾಡಿದ್ದೀರಿ, 4 ಟೀಮ್, ಒಂದೊಂದು ಟೀಮಲ್ಲೂ ಕೂಡ ಸುಮಾರು 5-5 ಜನ ಮಂತ್ರಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ. ನಾಳೆನೂ ಕೂಡ ನಮ್ಮ ಬೆಂಗಳೂರಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಲೀಡರ್ಸ್ ಕೂಡ ಬರ್ತಾ ಇದ್ದಾರೆ, ಮೋದಿ, ಉಪೇಂದ್ರ ಯಾದವ್ ಕೂಡ ಬರ್ತಾ ಇದ್ದಾರೆ. ಅಂದರೆ ನಾವು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದೀರಿ, ಜನರನ್ನು ರೀಚ್ ಆಗ್ತೀರಿ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರಬೇಕು, ಬಂದೇ ಬರ್ತದೆ. ಜನಕ್ಕೆ ನಾನು ವಿನಂತಿ ಮಾಡೋದು, ಕಳೆದ ಬಾರಿ ನೀವು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಗೆ ಸರ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ರಿ, 14 ತಿಂಗಳಲ್ಲೇ ಅವರು ಚಟ್ಟ ಕಟ್ಕೊಂಡು ಹೋಗಿ, ಚಟ್ಟ ಕಟ್ಕೊಂಡು ಹೆಣ ಹೊರಕ್ಕೂ ಅವ್ರಿಗೆ ಜನ ಇರಲಿಲ್ಲ. ಇದ್ದವರೆಲ್ಲ ನಮ್ಮ ಮುನ್ರತ್ನಮ್ಮ ಗ್ಯಾಂಗು ಪೂರ್ತಿ ಬಂದ್ಬಿಟ್ರಿ ಎಲ್ಲರೂ ಕೂಡ. ಅದರಿಂದ ಈ ಸರಿನೂ ಅಷ್ಟೇ, ಅವ್ರಿಗೆ ಸರ್ಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಕೊಟ್ಟಂಥ ಕುದುರೆಯನ್ನು ಏರಲಿಲ್ಲ. ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಕೊಟ್ಟಂಥ ಕುದುರೆಯನ್ನೇ ಏರೋಕ್ಕಾಗಲಿಲ್ಲ. ಈ ಸರಿ ಏನು ಆ ಪ್ರಯತ್ನನೇ ಮಾಡೋಕ್ಕಾಗಲ್ಲ, ಈ ಸರಿ ಬರೋದು ಬಿ ಜೆ ಪಿನೇ. ಯಾರು ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ಗೆ ಇಲ್ಲಿ ಬೆಲೆ ಇಲ್ಲ. ದೇಶದಲ್ಲೆಲ್ಲ ಕಾಂಗ್ರೆಸ್ ಖಾಲಿ ಖಾಲಿ, ಕರ್ನಾಟಕದಲ್ಲೂ ಖಾಲಿ ಖಾಲಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಅಂತ ಹೊಡೆದಾಡಿ ಹೋಮ ಅವನ ಎಲ್ಲ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇನ್ನೇನು ಗೆಲ್ಲಲ್ಲ ನಾವು, ಇಂದ ಜನಗಳು ನಮಗೆ ಬೆಲೆ ಕೊಡಲ್ಲ ಅಂತ ಅವರು ಹೋಮ ಅವನಕ್ಕೆ ಹೊಟ್ಟೋಗ್ತಾರೆ. ಇನ್ನು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮಾಟ ಮಂತ್ರಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವು ಜನಗಳ ಹತ್ರ ಹೋಗ್ತಾ ಇದ್ದೀರಿ, ಬಿ ಜೆ ಪಿ ಒಂದೇ ಪರಿ